ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಧನುರ್ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯಗೊಳ್ಳುತ್ತದೆ ಅಂತ ತಿಳಿಸ್ಕೊಡ್ತೇನೆ ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ಇನ್ನು ನಮಗೆ ಧನುರ್ಮಾಸದ ವಿಶೇಷತೆ ಏನು ಅಂತ ನೋಡೋದಾದರೆ ಯಾಕೆ ನಾವು ಧನುರ್ಮಾಸವನ್ನು ವಿಶೇಷ ಅಂತ ಹೇಳ್ತೀವಿ ಅಂದರೆ ಸೂರ್ಯ ದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರವಾಗುವ ಮೂವತ್ತು ದಿನಗಳ ಅವಧಿಯನ್ನು ನಾವು ಧನುರ್ಮಾಸ ಎಂದು ಕರೆಯುತ್ತೇವೆ ಇದನ್ನು ಕರ್ಮಮೋಸ ಕೂಡ ಅಂತ ಹೇಳ್ತೇವೆ ಇದು ಶೂನ್ಯ ಮಾಸ ಅಂತ ಕೂಡ ಅಂತವೆ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಇನ್ನು ಹಿಂದೂ ಧರ್ಮದಲ್ಲಿ ಧನುರ್ಮಾಸಕ್ಕೆ ವಿಶೇಷ ಸ್ಥಾನವಿದೆ ಧನುರ್ಮಾಸದಲ್ಲಿ ದೇವರಾತಾರಾಧನೆಗೆ ವಿಶೇಷವಾಗಿ ವಿಷ್ಣುವನ್ನ ವಿಶೇಷವಾಗಿ ಪೂಜೆ ಮಾಡ್ತಾರೆ ಇನ್ನು ಗೀತೋಪದೇಶದಲ್ಲಿ ಭಗವಾನ್ ಶ್ರೀ ಕೃಷ್ಣ ಮಾಸಗಳನ್ನು ಉಲ್ಲೇಖಿಸುತ್ತಾ ಮಾಸನಾಮ್ ಮಾರ್ಗಶಿರಂ ಎಂಬುದನ್ನು ಉಲ್ಲೇಖಿಸಿದ್ದಾರೆ ಅಂದರೆ ಮಾರ್ಗಶಿರ ಮಾಸದಲ್ಲಿ ಮರುವ ಧನುರ್ ಮಾಸ ಅಂದರೆ ಮಾರ್ಗಶಿರ ಮಾಸವನ್ನು ತನ್ ನನ್ನ ಮಾಸ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಶ್ರೀ ವಿಷ್ಣುವನ್ನು ಹಾಗೆ ಕೃಷ್ಣನನ್ನು ಪೂಜೆ ವಿಶೇಷವಾಗಿ ಪೂಜೆ ಮಾಡ್ತಾರೆ ಇನ್ನು ಧನುರ್ಮಾಸದಲ್ಲಿ ನಮಗೆ ಬೆಳೆ ಹಾಗೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಶ್ವತ್ ಮರಕ್ಕೆ ಪೂಜೆ ಮಾಡೋದ್ರೂ ಕೂಡ ತುಂಬಾ ಒಳ್ಳೆಯದು ಅಲ್ಲದೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಆರಾಧನೆಯು ತುಂಬಾ ವಿಶೇಷವಾಗಿ ಮಾಡಲಾಗುತ್ತದೆ ವಿಷ್ಣುವರ ಪೂಜೆಯನ್ನು ಹಾಗೆ ಲಕ್ಷ್ಮಿಯನ್ನು ಕೂಡ ನಾಲ್ಕು ಗುರುವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಸಹ ವಿಶೇಷವಾಗಿ ಮಾಡಲಾಗುತ್ತದೆ ಇನ್ನು ಧನುರ್ಮಾಸದಲ್ಲಿ ಮಾಸದಲ್ಲಿ ನಾವು ಪೂಜೆಯನ್ನು ಮಾಡಿದರೆ ತುಂಬ ಪುಣ್ಯದ ಕೆಲಸ ಅಂತ ಕೂಡ ಹೇಳ್ತಾರೆ ಹಾಗೆ ಯಾವುದೇ ಶುಭ ಸಮಾರಂಭಗಳನ್ನು ಈ ಮಾಸದಲ್ಲಿ ಮಾಡಲ್ಲ ಆದರೆ ವಿಷ್ಣುವನ್ನ ಆರಾಧನೆಗೆ ತುಂಬ ವಿಶಿಷ್ಟವಾದ ಮಾಸ ಅಂತ ಹೇಳ್ಬೋದು ಧನುರ್ಮಾಸವು ಮಾಸವು ನಮಗೆ ಡಿಶೆಂಬರ್ ಹದಿನಾರು ಎರಡು ಸಾವಿರದ ಶನಿವಾರಕ್ಕೆ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಹದಿನಾಲ್ಕು ಭಾನುವಾರಕ್ಕೆ ಮುಕ್ತಾಯಗೊಳ್ಳುತ್ತದೆ ನನಗೆ ಗೊತ್ತಿರೋ ಎಲ್ಲ ನಿಮಗೆ ಧನುರ್ಮಾಸದ ಮಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಧನುರ್ಮಾಸದ ಮಹತ್ವವನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾನೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್